ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾ ಸೌಮ್ಯ. ನನ್ನ ಹೆಸರು ನರಸಿಂಹ. ನಾನಂದ್ರೆ ನಿನಗಿಷ್ಟ, ನೀನಂದ್ರೆ ನನಗಿಷ್ಟ, ಅದಕ್ಕೆ ನಾವಿಬ್ರು ಒಂದಾಗಿದ್ದೀವಿ. ಏನ್ರಿ ಅಕ್ಕ ಇರೋ ಏರಿಯಾಗ ಬಂದಿದ್ದೀವಿ, ಒಂದ್ಸಲ ನೋಡ್ಕೊಂಡು ಹೋಗೋಣ. ಸರಿ. ಕುಡಿಯೋರ್ಗೆ ಟೈಮು ಹೊತ್ತು ಇರಲ್ಲ ಅಂತ ನಿನ್ ನೋಡಿದ್ರೇನೆ ಅರ್ಥ ಆಗ್ತಿದೆ. ಕುಡುಕ ಅಂತ ಸುಲಭವಾಗಿ ಮಾತಾಡ್ಬೇಡ್ವೆ. ಸಿಸ್ಟಮ್ ನಮ್ಮಿಂದನೇ ರನ್ ಆಗುತ್ತೆ. ನಿಮ್ ಬಾವ ಇದ್ರೆ ಅಕ್ಕಂಗ್ ಫೋನ್ ಮಾಡ್ತೀನಿ. ಮಗು ಸ್ಕೂಲ್ ಫೀಸ್ಗೆ 4 ದಿನದಿಂದ ದುಡ್ಡು ಕೇಳ್ತಿದ್ರೆ ಕೈಗ್ 100 ರೂಪಾಯಿ ಕೊಡೋದಕ್ ಆಗ್ತಿಲ್ಲ. ಕುಡಿಯೋದಿಕ್ ಮಾತ್ರ ನಿಂಗ್ ದುಡ್ಡು ಬರ್ತಿದ್ಯಾ? ಕುಡಿಯೋದಕ್ ಕೇಳಿದ್ರೆ ಆ ದೇವ್ರು ಹೇಗಾದ್ರೂ ಕೊಡ್ತಾನೆ ಬಂಗಾರ. ಅಕ್ಕನ ಫೋನ್ ರೀಚ್ ಆಗ್ತಿಲ್ಲ ರೀ. ನಾನು ಹೋಗಿ ನೋಡ್ತೀನಿ. ಬಾವ ಇದ್ದಾರೆ ಅಂತ ಗೊತ್ತಾದ್ರೆ ನಾನು ಒಳಗೆ ಹೋಗದೆ ಬಂದ್ಬಿಡ್ತೀನಿ. ಸರಿ ಹೋಗು. ನನಗೆ ಹೊರಗಡೆ ಕಾಣಿಸಿದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ. ಬೇಗ ಬಂದ್ಬಿಡು. ಸರಿ. ಜವಾಬ್ದಾರಿನೇ ಇಲ್ದಿರೋನ್ ಆಗ್ತಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀನ್ ಹೇಳಿದೇನು ಕೇಳಿಸ್ಲಿಲ್ವೇ? ಇಂಥದೆಲ್ಲ ಕೇಳಲ್ಲ ಬಿಡು. ಚಿಚಿ, ಏನ್ ಮನುಷ್ಯನ ಏನು? ಅಮ್ಮ, ಫೀಸ್ ಕಟ್ಟಿಲ್ಲ ಅಂದ್ರೆ ಸ್ಕೂಲಿಂದ ಆಚೆ ಕಳಿಸ್ತೀನಿ ಅಂದಿದಾರಮ್ಮ. 4 ದಿನದಲ್ಲಿ ಕಟ್ತೀನಿ ಅಂತ ನಾನ್ ಬಂದು ಟೀಚರ್ ಹತ್ರ ಮಾತಾಡ್ತೀನಮ್ಮ. ಎಕ್ಸಾಮ್ ಬರೆಯಕ್ ಬಿಡಲ್ಲ ಅಮ್ಮ. ನಾನ್ ಮಾತಾಡ್ತೀನಿ ಅಂತ ಹೇಳ್ದೆ ಅಲ್ವಾ ಸೌಮ್ಯ? ಕೇಳಲ್ಲ ಅಮ್ಮ. ಇವತ್ ಹೇಗಾದ್ರೂ ಕಟ್ಬಿಡು. ಹೇಗ್ ಕಟ್ಟೋದು? ನಿಮ್ಮಪ್ಪ ನನ್ ಕೈಗೇನು ದುಡ್ಡು ಕೊಟ್ಟಿಲ್ಲ. ನೀನ್ ಕೂಡ ನಿಮ್ ಅಪ್ಪನ ಹಾಗೆ ಮಾತ್ ಕೇಳ್ದೆ ಮೊಂಡ್ತನ ಮಾಡ್ಬೇಡ. ನಾನ್ ಸ್ಕೂಲ್ಗೆ ಹೋಗಲ್ಲ ಅಮ್ಮ. ಏನೇ ನಿನ್ ಹಠ? ನಡಿ ಬಾ. ನಡಿ ಅಕ್ಕ. ಅವನಿ ಅಕ್ಕ, ಬಾವ ಇದ್ದಾರ? ಕುಡ್ಕೊಂಡು ಬಂದು ಆ ರೂಮಲ್ಲಿ ಮಲಗಿದ್ದಾನೆ. ಏ ಸುಜಾತ, ಮಜ್ಜಿಗೆ ತಗೊಂಡ್ ಬಾರೆ. ಏ ಸುಜಿ, ಏಯ್ ಏಯ್. ಅವನಿ ಪರವಾಗಿಲ್ಲ ಅಕ್ಕ. ಸೌಮ್ಯ, ಮತ್ತೆ ಜ್ವರ ಬಂದಿಲ್ಲ ಅಲ್ವಾ? ಇಲ್ಲ ಚಿಕ್ಕಮ್ಮ. ಬರೋಕ್ ಮುಂಚೆ ಫೋನ್ ಮಾಡಿದೆ, ರೀಚ್ ಆಗ್ಲಿಲ್ಲ. ಅದು ಸ್ವಿಚ್ ಆಫ್ ಆಗೋಯ್ತು ಅವನಿ. ಅಮ್ಮ ಸುಳ್ಳು ಹೇಳ್ತಾ ಇದ್ದಾರೆ ಚಿಕ್ಕಮ್ಮ.
ಮಾಡಿಸ್ಬೇಕು. ದುಡ್ಡಿಲ್ಲ ಅಂತ ರೀಚಾರ್ಜ್ ಮಾಡಿಸಿಲ್ಲ. ಅದು ದುಡ್ಡಿಲ್ಲದೆ ಅಲ್ಲ, ಟೈಮ್ ಸಿಕ್ಕಿಲ್ಲ. ದೊಡ್ಡದಾಗಿ ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತೀಯ. ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಚಿಕ್ಕಮ್ಮ. ನೀನ್ ಬಾಯಿ ಮುಚ್ತೀಯ? ಕಷ್ಟ ಬಂದ್ರೆ ನೀನಂತೂ ಹೇಳ್ಕೊಳ್ಳಲ್ಲ. ಕಡೆ ಪಕ್ಷ ಅವಳಾದ್ರೂ ಹೇಳಲಿ, ಇವಳ ಮಾತೆಲ್ಲ ನೀನ್ ಕೇಳ್ಬೇಡ. ಅವನಿ ಕೆಲ್ಸಕ್ ಹೋಗ್ತೀನಿ ಅಂತ ಇದಕ್ ಮುಂಚೆ ಅವ್ರ ಹತ್ರ ಹೇಳಿದೀನಿ. ಕೆಲ್ಸಕ್ ಸೇರ್ಕೊಂತೀನಿ, ನಿಂಗ್ ಕಷ್ಟ ಬರ್ದೇ ಇರೋ ಹಾಗೆ ತಿಂಗಳು ತಿಂಗಳು ದುಡ್ಡು ಕಳಿಸ್ತೀನಿ. ಏಯ್ ಸುಜಿ, ಮದ್ವೆ ಆದ್ಮೇಲೆ ನಿನ್ ಜೀವನ ನಿಂದು, ನಿನ್ ಸಂಪಾದನೆ ನಿಂದು. ಅಕ್ಕ, ನಾನ್ ಕೆಲ್ಸ ಮಾಡ್ಬೇಕು ಅನ್ಕೊಂತಾ ಇರೋದು ನಿನ್ಗೋಸ್ಕರ. ದಯವಿಟ್ಟು ಹಾಗೆ ಮಾತಾಡ್ಬೇಡ. ಗಂಡನ್ ಮನೇಲಿರೋ ಹೆಣ್ಣು ತವ್ರ ಮನೆಗೆ ದುಡ್ಡು ಕಳ್ಸಿದ್ರೆ ಜಗಳ ಬರುತ್ತಮ್ಮ, ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದಾನೆ ಅಕ್ಕ, ಆ ಥರ ಜಗಳ ಏನೂ ಆಗಲ್ಲ. ಏಯ್ ಸುಜಿ, ಎಲ್ಲಿದೆಯೇ? ಎಷ್ಟೊತ್ತಾಯ್ತೆ? ಬಾಗಿಲು ತೆಗಿಯೇ. ತೆಗಿಯೋವರೆಗೂ ಸುಮ್ಮನಿರಲ್ಲ. ಶ್ರೀಕರ್ ಅವ್ರು ಕೂಡ ಬಂದಿದಾರ? ಬಂದಿದಾರಕ್ಕ, ಹೊರಗಡೆ ಇದ್ದಾರೆ. ಏ ಸುಜಿ, ಒಳಗಡೆ ಕರೆಯೋಕಾಗ್ತಿರೋಂತ ಪರಿಸ್ಥಿತಿ ನನ್ ಕರ್ಮ. ಚಿಕ್ಕಪ್ಪನ ಮಾತಾಡ್ಸಣ ಬಾ. ಸುಜಾತಾ, ಸುಜಾತಾ, ಚೆನ್ನಾಗಿದ್ಯಾ ಶ್ರೀಕರ್? ಹಾ, ಚೆನ್ನಾಗಿದ್ದೀನಿ. ಅವರು ಒಳಗಡೆ ಇದ್ದಾರೆ. ನನಗೆ ಅರ್ಥ ಆಯ್ತು ಬಿಡಿ. ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಮಲ್ಲಿ ಕೋಪ ಕಡಿಮೆ ಆಯ್ತಾ? ಏಯ್ ಬಾಗಿಲು ತೆಗೆ. ಹೇಳು ಶ್ರೀಕರ್. ಕಡಿಮೆ ಆಗಿದೆ ಇವಾಗ, ಇವಾಗ ಪರಿಸ್ಥಿತಿಗಳು ಸರಿ ಹೋಗ್ತಾ ಇದೆ. ಹೇಳ್ತೇನೆ ಮದ್ವೆ ಮಾಡ್ಕೊಂಡಿದ್ದೀರಾ ಅಂತ ಅವ್ರಿಗೆ ಕೋಪ ಇರಬಹುದು, ಇಲ್ಲ ಅಂತಲ್ಲ. ಹಾಗಂತ ಹಠ ಎಷ್ಟ್ ಕಾಲ ಹೇಳಿ? ಸುಜಿ ಬಾಗಿಲು ತೆಗೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ನೀವು ಹೊರಡಿ, ಅವ್ರು ಬಾಗಿಲು ಮುರ್ಕೊಂಡು ಬಂದ್ರು ಬರ್ಬೋದು. ಸುಜಾತಾ. ಸರಿ ಅಕ್ಕ. ಕೊಡು. ತಗೋ, ನಿನ್ನ ಹತ್ರ ಇಟ್ಕೋ. ಬೇಡ ಅವನಿ. ಮಜ್ಜಿಗೆ ಕೊಡು ಅಂದೆ. ಎಲ್ಲೇ ಬೇಡ ಅನ್ಬೇಡ ಅಕ್ಕ, ತಗೋ. ಮದ್ವೆ ಆಗೋಕ್ ಮುಂಚೆ ನಿನ್ ಮೇಲೇನೆ ಆಧಾರವಾಗಿದ್ದೆ, ಇವಾಗ ಕೂಡ. ನೀವು ತಗೊಳ್ಳಿಲ್ಲ ಅಂದ್ರೆ ಅವನಿಗೆ ಬೇಜಾರು ಮಾಡ್ಕೋತಾಳೆ. ಬಾಯ್ ಚಿಕ್ಕಮ್ಮ. ಬಾಯ್ ಚಿಕ್ಕಪ್ಪ. ಚೆನ್ನಾಗಿ ಓದ್ಕೋ, ಬರ್ತೀನಕ್ಕ. ಹೋಗೋಣ ಮಾವನಿ, ಹೋಗ್ ಬರ್ತೀವ್ರಿ. ಎಷ್ಟು ಕಾಲ ನಿಂಗ್ ಕಷ್ಟ ಕೊಡ್ಬೇಕು? ಅಕ್ಕನ ಕುಟುಂಬ ನೋಡ್ಕೊಳ್ಳೋದಕ್ಕೆ ನಾನ್ ಖಂಡಿತವಾಗ್ಲೂ ಜಾಬ್ ಮಾಡ್ಬೇಕು ರೀ. ಏಯ್ ಏಯ್, ಎಲ್ಲಿದ್ಯೆ? ಬಾಗ್ಲಿ ಯಾಕೆ ಹಾಕಿದ್ದೆ? ಯಾರು ಬಂದಿದ್ರು? ಏಯ್, ನಿನ್ ಕೈಯಲ್ಲಿ ದುಡ್ಡ? ಹೌದು, ನಿನ್ ಕುಡ್ತಕ್ ಸಾಕಾಗ್ತಿಲ್ಲ ಅಂತ ಸಾಲ ತಂದಿದ್ದೀನಿ. ಹಾಗಾದ್ರೆ ಕೊಡು. ನಾನ್ ಕೊಡಲ್ಲ. ನಡಿ ಅಮ್ಮ, ಸ್ಕೂಲ್ಗೆ ಹೋಗೋಣ. ಏಯ್ ಸುಜಾತಾ, ಸುಜಾತಾ, ಏಯ್ ಏಯ್ ಸುಜಾತಾ. ನಮ್ ಮದ್ವೆ ಬಗ್ಗೆ ಮನೇಲಿ ಹೇಳಿದೀವಿ ಅಂತ ಅಕ್ಕನ ಹತ್ರ ಸುಳ್ಳು ಹೇಳಿದ್ವಿ. ಇನ್ನು ನಾವ್ ಹೇಳಲಿಲ್ಲ ಅಂತ ಅಕ್ಕನ್ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೊಂತಾಳೋ, ಎಷ್ಟು ಗಲಾಟೆ ಮಾಡ್ತಾಳೋ.
ಕರೆದ್ರಿ ಅಪ್ಪ? ನಾಳೆ ಹಬ್ಬ ಅಲ್ವಾ, ಎಲ್ಲರಿಗೂ ಬಟ್ಟೆಗಳನ್ನು ತಂದಿದ್ದೀವಿ, ನಾಳೆ ಇದನ್ನೇ ಹಾಕೋಬೇಕು. ಇದು ನಿಮಗೆ. ಇದು ನಿನಗೆ. ಇದು ನಿಮ್ಮಿಬ್ರಿಗೆ. ತಗೊಳ್ಳಮ್ಮ. ಬೆಳಗ್ಗೆ ಅಷ್ಟರಲ್ಲಿ ನಮ್ಮಮ್ಮ ನನಗೆ ಸೀರೆ ಕಳಿಸ್ತೀನಿ ಅಂದಿದ್ದಾರೆ. ನಿಮ್ಮಮ್ಮ ಬಂಗಾರದ ಅಂಚು ಹೊಂದಿರೋ ಬಟ್ಟೆನ ಕಳಿಸ್ಬಹುದಮ್ಮ, ಅದು ಅವರಿಷ್ಟ. ಇದು ನನ್ನ ಜವಾಬ್ದಾರಿ. ಪ್ರತಿ ವಿಷಯಕ್ಕೂ ಮಕ್ಕಳ ತರ ಹಠ ಮಾಡ್ಬೇಡಮ್ಮ. ತಗೊಳ್ಳಿ ರಾಧಾ. ಮತ್ತೆ ಎರಡ್ ಕವರ್ ಇದೆ, ಒಂದು ಶ್ರೀಕರ್ಗೆ, ಎರಡನೇದು ಅವನಿಗ. ಹೌದು, ಅವಳಿಗೆ ಯಾಕೆ ತಗೊಂಡ್ರಿ? ಯಾಕೆ ತಗೋಬಾರ್ದು? ಮನೇಲಿರೋಕ್ ಬಿಟ್ಟಿದ್ದೀವಿ, ಅಷ್ಟು ಸಾಲದು ಅಂತ ಬಟ್ಟೆ ತಗೊಳ್ಳೋದು ಅಗತ್ಯನಾ? ಅವನಿ ಕೂಡ ನಮ್ಮನೆ ಮೆಂಬರೇ ಅಲ್ವಾ, ಎಲ್ರಿಗೂ ತಗೊಂಡು ಅವಳಿಗೆ ಮಾತ್ರ ಹೇಗ್ ತಗೊಳ್ದೆ ಇರ್ಲಿ? ನಮ್ಮ ಮನೆ ಮೆಂಬರ್ ಹೇಗಾಗ್ತಾಳಮ್ಮ? ನಾವು ಸೆನ್ಸಸ್ ಮಾಡೋರ್ಗೆ ಇವಳ ಹೆಸರನ್ನ ಏನಾದ್ರೂ ಕೊಟ್ಟಿದ್ದೀವ? ಲೇ, ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ ಆಗ್ಬೇಕು ಅಂತ ಕನ್ಸ್ ಕಾಣ್ತಿರೋ ನೀನು ಯಾಕೋ ಹೀಗಾಗ್ಬಿಟ್ಟೆ? ಈ ತರ ಸೀರೆ ವಿಷಯದಲ್ಲಿ, ಬಳೆಗಳ ವಿಷಯದಲ್ಲಿ ಗಂಡಸರು ತಲೆ ಹಾಕಿದ್ರೆ ಅವ್ರನ್ನ ಏನಂತಾರ ಗೊತ್ತಾ? ನಮಗ್ ಗೊತ್ತು, ನೀವು ಹೇಳೋ ಅಗತ್ಯ ಇಲ್ಲ. ಅದೇ ಮಾವ, ನಮಗ್ ಗೊತ್ತು, ನೀವು ಹೇಳೋ ಅಗತ್ಯ ಇಲ್ಲ ಅಂತಿದ್ದೀನಿ. ಎಕ್ಸ್ಪ್ರೆಷನ್ ವ್ಯತ್ಯಾಸ ಅಷ್ಟೇ. ಹಾಗಾದ್ರೆ ನಾಳೆ ಅವಳು ಕೂಡ ನಮ್ ಜೊತೆಗೇನೆ ದಸರಾಗ್ ಬರ್ತಾಳೆ ಅಂತಾಯ್ತು. ಬರ್ತಾಳೆ, ನಮ್ ಜೊತೆಗೆ ಸಮಾನವಾದ ಬೆಲೆ ಕೊಡ್ತಾ ತಲೆ ಮೇಲೆ ಕೂರಿಸ್ಕೋತಿದ್ದೀರ. ಯಾವತ್ತು ಒಂದಿನ ಖಂಡಿತ ಏಟ್ ತಿಂತೀರ. ಹತ್ತು ಜನಕ್ಕೆ ಕೊಡೋ ಕೈ ನಮ್ದು, ಇವ್ರು ಯಾಕೆ ವೇದ ಹೀಗಾಡ್ತಾ ಇದಾರೆ? ಅಲ್ಲ, ಇವರಿಬ್ರೆಲ್ಲ ಹೋದ್ರು ಅಲ್ಲಿ ನೋಡು, ಬರ್ತಾ ಇದಾರೆ. ಸೀತಾರಾಮರ ಜೋಡಿ ಹಾಗೆ ತುಂಬಾ ಮುದ್ದ ಕಾಣಿಸ್ತಿದಾರಲ್ಲ ರೀ. ಹೌದು ವೇದ, ನಮ್ಮ ನಂತರ ನಮ್ಮ ವಂಶದ ಕೀರ್ತಿ ಉಳಿಸೋರು ಅವರೇ. ಅವನಿ ಜಾತಕ ಕೂಡ ನನ್ನ ಜಾತಕನೇ, ಆದ್ರೆ ಇನ್ನವ್ರ ಮದ್ವೆಗೆ ಯಾವ ಆತಂಕನೂ ಇಲ್ಲ. ಖಂಡಿತವಾಗ್ಲೂ ಇಬ್ಬರು ಜಾತಕನೂ ಒಂದೇ ಆಗಿರುತ್ತೆ, ಅದಕ್ಕೆ ದೇವ್ರು ಇಲ್ಲಿವರೆಗೂ ಕರ್ಕೊಂಡ್ಬಂದೋ ಏನೋ. ಏನ ಕರದ್ಯಮ್ಮ? ದಸರಾ ಉತ್ಸವದಲ್ಲಿ ನೀನು ಈ ಸೀರೆ ಉಟ್ಕೊಳ್ಳಮ್ಮ. ತಗೊಳ್ಳಮ್ಮ. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್ ಯಾಕಮ್ಮ, ಎಲ್ರಿಗೂ ಬಟ್ಟೆ ತಗೊಂಡೆ, ನೀನು ಕೂಡ ನಮ್ಮನೆ ಹುಡುಗಿನೇ ಅಂತ ನಿನಗೂ ತಗೊಂಡೆ. ನಾಳೆ ಎಲ್ರೂ ದಸರಾನ ಸಂತೋಷದಿಂದ ಆಚರಿಸೋಣ, ಸರಿನಾ? ನೀನ್ ಕೂಡ ಕಂದ.
ವೇದವತಿ ಮನೆಯವ್ರ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಆಸೆ ಪಟ್ವಿ. ದುರಾಸೆನೆ ದುಃಖಕ್ಕೆ ಮೂಲ ಅನ್ನೋ ಹಾಗಾಯ್ತು. ಮತ್ತೊಂದು ಸಂಬಂಧನೂ ನೋಡ್ದೇನೆ ಪವಿತ್ರನ ಹೀಗೆ ಎಷ್ಟು ದಿನ ಬಿಟ್ಬಿಡಕ್ಕಾಗುತ್ತೆ? ನಾನು ಕೇಳಿದ್ದಕ್ಕೆ ಯಾವತ್ತಿದ್ರೂ ಶ್ರೀಕರ್ ನನ್ನವನೇ ಅಂತಾಳೆ. ಸರಿ, ಹೋಗಿ ಮಾತಾಡೋಣ ನಡಿ. ಯಾವ ಸೀರಿಯಲ್ ನೋಡ್ತಿದ್ಯಮ್ಮ? ಸೀರಿಯಲ್ ಅಲ್ಲ ಅಪ್ಪ, ಸಿನಿಮಾ. ಟೈಟಲ್ ಬಂದು ಶ್ರೀಕರ್ ಕಲ್ಯಾಣ ನೋಡಿ. ಶ್ರೀಕರ್ಗೆ ಮದುವೆ ಆಗೋಯ್ತಾ? ಆಗೋಯ್ತು. ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ವೇದವತಿ ಜಂಬಾ ಕುಚ್ಕೊಂಡಿದ್ಲು, ಸೈಲೆಂಟ್ ಆಗಿ ಯಾವಾಗ ಮಾಡಿದ್ಲು? ಮನೆಯವ್ರು ಮಾಡಿರೋ ಮದ್ವೆ ಅಲ್ಲ ಅಪ್ಪ. ಮತ್ತೆ? ಮನೆಯವ್ರಿಗೆ ಗೊತ್ತಿಲ್ಲದೇನೆ ಮಾಡ್ಕೊಂಡಿರೋ ಕಳ್ಳ ಮದ್ವೆ. ನಿನ್ನೆ ರೆಸ್ಟೋರೆಂಟ್ ಅಲ್ಲಿ ಕಾಣಿಸ್ಕೊಂಡ್ರು, ಯಾರು ಅಂತ ಕೇಳ್ದೆ. ಫ್ರೆಂಡ್ ಅಂತ ಸುಳ್ಳು ಹೇಳ್ದ. ಇವತ್ತು ದೇವಸ್ಥಾನದಲ್ಲಿ ಸರಿಯಾಗಿ ನನ್ನ ಮೊಬೈಲ್ ಅಲ್ಲಿ ಸಿಕ್ಕಾಕೊಂಡ. ಅವ್ರ ಗೊತ್ತಿಲ್ಲದೇನೆ ತೆಗ್ದಿರೋ ಈ ವಿಡಿಯೋದಿಂದ ವೇದವತಿಗೆ ತಿರುಗೇಟ್ ಕೊಡ್ತೀನಿ. ಕಳ್ಳ ಮದ್ವೆ ಅಂದೆ ಅಂದ್ರೆ ಜಾತಕ ಹೊಂದಾಣಿಕೆ ಆಗದೆ ಇರೋ ಹುಡುಗಿನೇ ಆಗಿರ್ತಾಳೆ. ಜಾತಕ ಹೊಂದಿರೋ ಹುಡುಗಿ ಆಗಿದ್ರೆ ಅವ್ರ ಕುಟುಂಬದವ್ರಿಗೆ ಪರಿಚಯ ಮಾಡ್ತಿದ್ದ ಅಲ್ವಾ? ಅಷ್ಟೇ ಅಲ್ವಾ ಮತ್ತೆ, ಅವತ್ತು ನಮ್ ಕಡೆಯಿಂದ ತಪ್ಪಿದೆ ಅಂತ ಪವಿತ್ರ ಹೊಡೆದ್ಲು. ಮಗ ಮಾಡಿರೋ ತಪ್ಪು ಕಂಡಿಡಿಯಕ್ಕಾಗ್ಲಿಲ್ವಾ? ಹತ್ತು ಊರಿಗೆ ದೊಡ್ಡ ಮನುಷ್ಯರು ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ಕೋತಾರೆ. ಪದ್ಧತಿಗಳ ಬಗ್ಗೆ ಉಪನ್ಯಾಸನೇ ಕೊಟ್ರು, ಮಗ ದಾರಿ ತಪ್ಪೋದನ್ ಮಾತ್ರ ಗಮನಿಸೋಕಾಗ್ಲಿಲ್ಲ. ಈಗ್ಲೇ ಹೋಗಿ ಅವ್ರ ಕೆನ್ನೆಗೆ ಬಾರಿಸೋ ಹಾಗೆ ಕೇಳೋಣ ಬಾಮ್ಮ. ಇರಿಯಪ್ಪ, ಈ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ನಾನೇ ಮಾಡ್ತಿದ್ದೆ. ನಾಳೆ ವೇದವತಿ ಕುಟುಂಬ ಕಡೆಯಿಂದ ನಡೆಯೋ ದಸರಾ ಹಬ್ಬದಲ್ಲಿ ಎಲ್ಲರ ಮುಂದೆ ನಾಟಕನ ಬಯಲ್ ಮಾಡ್ಬೇಕು ಅಂತ ಮುಹೂರ್ತ ಇಟ್ಟಿದ್ದೀನಿ. ನನ್ನ ಬೇಡ ಅಂತ ಮತ್ತೊಂದು ಹುಡುಗಿನ ಮದ್ವೆ ಮಾಡ್ಕೊಳ್ಳೋದನ್ನ ನನಗ್ ತಡೆಯೋಕಾಗ್ತಿಲ್ಲ. ಟಿವಿ ಹೊಡೆದು ಬಿಟ್ಟಿಯಲ್ಲೇ. ಆ ಶ್ರೀಕರ್ ಜೊತೆ ಬಂಗಾರದಂತ ಭವಿಷ್ಯ ಊಹಿಸ್ಕೊಂಡಿದ್ದೆ. ಆ ವೇದವತಿ ಎಲ್ಲ ನಾಶ ಮಾಡ್ಬಿಟ್ಲು, ನನ್ನ ಕನಸನ್ನ ಸುಟ್ಟಾಕ್ಬಿಟ್ಲು, ನನ್ನ ಆಸೆನ ಸಾಯಿಸ್ಬಿಟ್ಲು. ನಾನ್ ಪಟ್ಟಿರೋ ನೋವನ್ನ ಆ ಕುಟುಂಬ ಅನುಭವಿಸ್ಬೇಕು. ಅಲ್ಲಿವರೆಗೂ ಆ ಕುಟುಂಬದ ಮೇಲೆ ನನ್ಗಿರೋ ದ್ವೇಷ ಕಡಿಮೆ ಆಗಲ್ಲ. ನಾಳೆ ದಸರಾದಲ್ಲಿ ಏನಾಗತ್ತೆ ನೋಡ್ತಾ ಇರಿ.